ವಿಡಿಯೋ ತಂದಲ್ಲಿ ನೋಡಿದ್ಮೇಲೆ ಅರ್ಥ ಆಗ್ಬಿಟ್ಟಿರ್ತದೆ, ಜಾಸ್ತಿ ಏನು ಕೊರೆಯೋದ್ ಬೇಡ. ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು ಫ್ಯಾನ್ಸ್ ಗಳಿಗೂ ಕೂಡ, ನನಗೂ ಕೂಡ. ಡೆಡ್ ಪೂಲ್ ಬರ್ತಾ ಇದ್ದಾನೆ, ಟೈಮ್ ಟ್ರಾವೆಲಿಂಗ್ ವಾಚ್ ಇದೆ ಅವನ ಹತ್ರ, ಏನೋ ಒಂದು ಮ್ಯಾಜಿಕ್ ಮಾಡ್ತಾನೆ, ಹಳೆ ಅವೆಂಜರ್ಸ್ ನೆಲ್ಲ ಮತ್ತೆ ಏನಾದ್ರೂ ರಿಪೀಟೆಡ್ ಆಗಿ ಪೂಲ್ ಮಾಡಬಹುದಾ, ಮತ್ತೆ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ವಾಲ್ವರಿನ್ ಲೋಗನ್ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದಾನೆ, ಯಾವ ರೀತಿ ಇರಬಹುದು, ಇಷ್ಟೊಂದೆಲ್ಲ ಕನ್ಸುಗಳನ್ನ ಇಟ್ಕೊಂಡು ಮಾರ್ವಲ್ ಫ್ಯಾನ್ಸ್ ಗಳು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ರು. ಬಟ್ ಸಿನಿಮಾ ನೋಡಿದ್ಮೇಲೆ ಮುಗೀತು. ಈ ರೀತಿ ಒಂದು ಡಿಸಾಸ್ಟರ್ ಸಿನಿಮಾನ ನಿಮ್ ಲೈಫ್ ಅಲ್ಲಿ ನೋಡಿರಲ್ಲ. ಸಿನಿಮಾದೊಳಗಡೆ ಸ್ಟೋರಿ ಇಲ್ವೇ ಇಲ್ಲ. ಅವ್ನ್ ಟೀಮ್ ಅಪ್ ಆಗುತ್ತೆ, ಅವನ ಒಂದು ಪರ್ಸನಲ್ ಯೂನಿವರ್ಸ್, ಒಂದು ದೊಡ್ಡ ಗಂಡ ಹತ್ರ ಕಾಯ್ತಾ ಇರ್ತದೆ, ಅದನ್ನ ಅವನು ಟೀಮ್ ಅಪ್ ರೆಡಿ ಮಾಡ್ಕೋತಾನೆ, ಅವನ ಒಂದು ಯೂನಿವರ್ಸ್ ನ ಅವನು ಸೇವ್ ಮಾಡ್ಕೋತಾನೆ. ಇಷ್ಟೇ ಮ್ಯಾಟ್ರ್, ಇನ್ನೇನು ಇಲ್ಲ ಈ ಸಿನಿಮಾದಲ್ಲಿ. ಆದ್ರೆ ಇನ್ನು ಏನೋ ಇದೆ, ತಲೆಗೂಳ ಬಿಡ್ತಾ ಇದೀನಿ ಅಂತಲ್ಲ. ಸಿನಿಮಾದಲ್ಲಿ ಎಕ್ಸ್ಮೆನ್ ಸೀರೀಸ್ ಅಲ್ಲಿ ಓಲ್ಡ್ ವರ್ಷನ್ ಆಗನೆ ನ್ಯೂ ವರ್ಷನ್ ಅಲ್ಲಿ ಹೊಸ ಕ್ಯಾರೆಕ್ಟರ್ ಗಳು, ಹೊಸ ಸೂಪರ್ ಹೀರೋಗಳು, ಹಳೆ ಸೂಪರ್ ವಿಲನ್ ಗಳು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಬೇರೆ ಒಂದು ವಿಚಿತ್ರವಾದ ಜಗತ್ತಲ್ಲಿ. ಸ್ಟೋರಿ ಕಡೆ ಬರೋದಾದ್ರೆ ಟಿವಿ ಇನ್ನೊಂದು ವೇರಿಯಂಟ್ ಇರ್ತದೆ ಡೆಡ್ ಪೂಲ್ ಯೂನಿವರ್ಸ್ ಅಲ್ಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾರು ಟೈಮ್ ಟ್ರಾವೆಲ್ ಜೊತೆ ಕಿರಿಕ್ ಮಾಡ್ಕೊಂಡು ಆಲ್ಟರ್ನೇಟ್ ಟೈಮ್ ಲೈನ್ ನ ಕ್ರಿಯೇಟ್ ಮಾಡ್ಕೋತಾ ಇದಾರ, ಅವ್ರಿಗೆ ಮಾತ್ರ ಟಾಸ್ಕ್ ಗಳನ್ನ ಕೊಡ್ತಾ ಇದಾರೆ. ಈ ಹಿಂದೆ ಲೋಕಿ ಟೆಸರಾಕ್ ನ ಎತ್ಕೊಂಡು ಬಿದ್ದು ಹಾರ್ಬಿಡ್ತಾನೆ, ಬಟ್ ಒರಿಜಿನಲ್ ಸ್ಟೋರಿಲಿ ಅವನನ್ನ ಎತ್ತಾಕೊಂಡು ಹೊರಟೋಗ್ತಾನೆ ತೋರು ಆಸ್ಕರ್ಡ್ ಗೆ ಅರೆಸ್ಟ್ ಮಾಡ್ಕೊಂಡು. ಇಲ್ಲಿ ಲೋಕಿ ಮಾಡಿರೋ ಕರ್ಮ ಕಾಂಡಕ್ಕೋಸ್ಕರ ಅವನನ್ನ ಟಾರ್ಗೆಟ್ ಮಾಡಿ ಅವನನ್ನ ಟಿವಿ ಅವರು ಅರೆಸ್ಟ್ ಮಾಡ್ಕೊಂಡು ಹೊರಟೋಗ್ತಾರೆ. ಅದೇ ತರ ಇಲ್ಲಿ ಡೆಡ್ ಬಾಲ್ ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದೆ ಆಗಿರುವಂತ ಕರ್ಮ ಕಾಂಡಗಳನ್ನೆಲ್ಲ ಸರಿ ಮಾಡ್ಕೋತಾ ಇದ್ದಾನೆ. ಅವನ್ ಲವರ್ ಸತ್ತೋಗಿದ್ಲು, ಅವಳನ್ನು ಬದುಕಿಸ್ಕೊಂಡಿದ್ದಾನೆ. ಅವನ್ ಫ್ರೆಂಡ್ಸ್ ಗಳು ಸತ್ತೋಗಿದ್ರು, ಅವ್ರನ್ನು ಕೂಡ ಬದುಕಿಸ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿ ಟೈಮ್ ಟ್ರಾವೆಲ್ ಜೊತೆ ಯಾರೆಲ್ಲ ಕರ್ಮ ಕಾಂಡಗಳನ್ನ ಮಾಡ್ಕೊಂಡು ಮಿಸ್ ಯೂಸ್ ಮಾಡ್ಕೋತಾ ಇದಾರೋ ಅವ್ರನ್ನ ಮಾತ್ರ ಟಿವಿ ಅವರು ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಎಳ್ಕೊಂಬರೋದು, ಟಾಸ್ಕ್ ಕೊಡೋದು, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದಾರೆ. ಇದ್ರ ಮೇಲೆ ನನಗೆ ಡೌಟ್ ಇದೆ, ಟಿವಿ ಅವರು ಸಮಥಿಂಗ್ ಏನೋ ಫಿಶಿಂಗ್ ಆಟ ಆಡ್ತಾ ಇದಾರೆ ಅಂತ. ಇನ್ನ ಡೆಡ್ ಪೂಲ್ ನ ಎಳ್ಕೊಂಡ್ ಬಂದ್ಮೇಲೆ ಅವನಿಗೊಂದು ಟಾಸ್ಕ್ ನ ಕೊಡ್ತಾರೆ, ನಿನ್ನ ಯೂನಿವರ್ಸ್ ಅಲ್ಲಿ ಏನೋ ಒಂದು ದೊಡ್ಡ ಗಂಡ ಅಂತ ಬರ್ತಾ ಇದೆ, ಅದನ್ನ ನಿನ್ ಬಿಟ್ರೆ ಇನ್ಯಾರು ಸರಿಪಡಿಸೋದಕ್ಕಾಗಲ್ಲ, ಅದಕ್ಕೋಸ್ಕರ ನಿನ್ನೇ ಎತ್ತಾಕೊಂಡ್ ಬಂದಿದೀವಿ ಅಂತ. ಇನ್ನ ನಿನ್ ಯೂನಿವರ್ಸ್ ನ ಕಾಪಾಡ್ಕೋಬೇಕು ಅಂದ್ರೆ ವಾಲ್ವರಿನ್ ಅವರು ಕೂಡ ಬೇಕು. ಬಟ್ ಡೆಡ್ ಪೂಲ್ ನ ಯೂನಿವರ್ಸ್ ಅಲ್ಲಿ ಲೋಗನ್ ಆಲ್ರೆಡಿ ಸತ್ತೋಗಿದ್ದಾನೆ, ಲೋಗನ್ ಸಿನಿಮಾದಲ್ಲಿ ನೀನ್ ನೋಡಿದ್ಯಾ, ಹಾಗಿದ್ರೆ ಈಗ ಬರುವಂತ ವಾಲ್ವರಿನ್ ಯಾರು? ಡೆಡ್ ಪೂಲ್ ಟೈಮ್ ಟ್ರಾವೆಲ್ ನ ಮಾಡ್ಕೊಂಡು ಬೇರೆ ಬೇರೆ ಯೂನಿವರ್ಸ್ ಕೆಲ ಟ್ರಾವೆಲ್ ಮಾಡ್ಕೊಂಡೋಗಿ ಬೇರೆ ಬೇರೆ ವಾಲ್ವರಿನ್ ವೇರಿಯಂಟ್ ಗಳನ್ನ ಮೀಟ್ ಮಾಡ್ತಾನೆ, ಅವರಲ್ಲಿ ಯಾರಾದ್ರೂ ಒಬ್ಬರನ್ನ ಎತ್ತಾಕೊಂಡು ಬಂದು ನನ್ನ ಜೊತೆಗೆ ಹಾಕೊಂಡು ನನ್ನ ಮಿಷನ್ ನ ನಾನು ಕಂಪ್ಲೀಟ್ ಮಾಡಬೇಕು. ಇಷ್ಟೇ ಸ್ಟೋರಿ. ಇವುಗಳ ಮಧ್ಯೆ ಹೊಸ ಹೊಸ ವಾಲ್ವರಿನ್ ವೇರಿಯಂಟ್ ಗಳನ್ನೆಲ್ಲ ನೋಡ್ತೀವಿ, ಜೊತೆಗೆ ಫ್ಯಾಂಟಾಸ್ಟಿಕ್ ಫೋರ್ ಅಲ್ಲಿರುವಂತ ಒಂದು ಕ್ಯಾರೆಕ್ಟರ್ ನು ಕೂಡ ನೋಡ್ತೀವಿ. ಅದನ್ನ ನೋಡಿದಾಗ ಸ್ವಲ್ಪ ಖುಷಿನೂ ಕೂಡ ಆಯ್ತು, ಜೊತೆಗೆ ಈ ಸಿನಿಮಾನ ಯಾಕೆ ನಾನು ನೋಡ್ತಾ ಇದ್ದೀನಿ ಅಂತ ದುಃಖನೂ ಕೂಡ ಆಗುತ್ತೆ. ಆ ಲೆವೆಲ್ ಅಲ್ಲಿ ಇದೆ ಈ ಮೂವಿಯ ಸ್ಟೋರಿ. ಪ್ರಾಬಬ್ಲಿ ಈ ಸಿನಿಮಾದಲ್ಲಿ ಕಾಮಿಡಿ ಲೆವೆಲ್ ಏಕದಮ್ ಜಕಾಸ್. ರೈನ್ ರೆನಾಲ್ಡ್ಸ್ ಯಾವುದಕ್ಕೂ ಕಡಿಮೆ ಇಲ್ಲ ಕಾಮಿಡಿ ಮಾಡೋದ್ರಲ್ಲಿ. ಇನ್ನು ವಾಲ್ವರಿನ್ ಆಗಿ ಯೂಸ್ ಜಾಕ್ಮನ್ ನ ರಿಟರ್ನ್ ಆಗಿರೋದನ್ನ ನೋಡ್ಬಿಟ್ಟು ಓ ಬಿಗ್ ಮ್ಯಾಸಿವ್ ಇಟ್ ಕೊಡೋದ್ರಲ್ಲಿ ಡೌಟ್ ಇಲ್ಲ ಅಂತ, ಎಕ್ಸ್ಪೆಕ್ಟೇಷನ್ ಈ ಲೆವೆಲ್ ಗೆ ಕೆಳಗ್ ಕಳ್ತಾರೆ ಅಂತ ಇಮೇಜಿನ ಕೂಡ ಮಾಡ್ಕೊಂಡಿರ್ಲಿಲ್ವೇ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫೋಕಸ್ ಇರ್ತದೆ, ಮೈಂಡ್ ಫುಲ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ದಾನೆ, ಫುಲ್ ಸ್ಕ್ರೀನ್ ಮೇಲೆ ಇದ್ದಾಗ ಏನೋ ಒಂದು ಹೊಸ ಅದನ್ನ ನೋಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ಬಿಡ್ತದೆ 25 ನಿಮಿಷ ಆದ್ಮೇಲೆ. ಯಾವಾಗ ಟಿವಿ ಒಳಗಡೆ ಹೋಗ್ತಾನೋ, ವಾಲ್ವರಿನ್ ನ ಕರ್ಕೊಂಡ್ ಬರ್ತಾನೋ, ಟೈಮ್ ಟ್ರಾವೆಲ್ ನ ಮಾಡ್ಕೊಂಡು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಾನೋ, ಅಲ್ಲಿ ಯಾವ್ದೋ ಒಂದು ಕರ್ಮಕಾಂಡನ ಕ್ರಿಯೇಟ್ ಮಾಡ್ಕೊಡ್ತಾನೋ, ಅಲ್ಲಿ ಕೆಸೇಂದ್ರನ ಅವಾಗ ಎಂಟ್ರಿ ಆಗುತ್ತೋ, ಅವಳು ಏನ್ ಮಾಡಕ್ ಹೊರಟಿರ್ತಾಳೆ, ಅವಳ ಜೊತೆಗಿರುವಂತ ಕ್ಯಾರೆಕ್ಟರ್ ಗಳು, ಇವ್ನ್ ಏನ್ ಮಾಡೋದಕ್ ಬರ್ತಾರೆ, ವಾಲ್ವರಿನ್ ಯಾಕೆ ಕೆಟ್ಟವನಾಗಿದ್ದಾನೆ, ಮತ್ ಯಾಕೆ ಅವ್ನು ಒಳ್ಳೆಯವನಾಗ್ತಾನೆ, ತಲೆ ಕೆಟ್ಟು ಕೆರ ಹಿಡಿದು ಉಚ್ಚಿ ಹಿಡ್ಕೊಂಡು ಕೊನೆಗೆ ಈ ಸಿನಿಮಾನು ಈ ರೀತಿ ಮಾಡ್ಬಿಟ್ರಲ್ಲ ಅಂತ ಎಂಸಿಯುಗೆ ಅಂತ ಉಗಿದ್ಬಿಟ್ಟು ಬರೋದ್ರಲ್ಲಿ ಡೌಟ್ ಇಲ್ಲ ಬಿಡಿ. ಕರ್ನಾಟಕದಲ್ಲಿ ಮಾರ್ವಲ್ ಫ್ಯಾನ್ಸ್ ಗಳು ಎಷ್ಟು ಜನ ಇದೀರೋ ನನಗಂತೂ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಎಂಸಿಯು. ಈ ರೀತಿ ಒಂದು ಡಿಸಾಸ್ಟರ್ ಸಿನಿಮಾನ ನೋಡ್ಬಿಟ್ಟು ಸಿನಿಮಾ ಎಲ್ಲ ಮುಗಿದ್ಮೇಲೆ ಅಳ್ತಾ ಅಳ್ತಾ ಹೊರಗಡೆ ಬಂದೆ. ಇದು ಒಂದು ಸಿನಿಮಾನ ಯಾವ್ದೇ ಒಂದು ಕೆಟ್ಟ ಸಿನಿಮಾ ಆದ್ರೂ ಕೂಡ ಕೊನೆಯಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇಟ್ಬಿಟ್ಟಿರ್ತಾರೆ ಮಾರ್ವಲ್, ಅದನ್ನ ನೋಡಾದ್ರೂ ಸ್ವಲ್ಪ ಖುಷಿ ಪಡೋಣ ಅಂತ. ಬಟ್ ಈ ಸಿನಿಮಾದಲ್ಲಿ ಒಂದೇ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇದೆ, ಅದನ್ನ ನೋಡಿದ್ರೆ ನಿಮಗೆ ಇದಾಗ್ಬಿಡ್ತದೆ. ಅಲ್ಲೇ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರುವಂತ ಸಿನಿಮಾಗೆ ಯಾವ್ದಾದ್ರು ಸಣ್ಣ ಇಂಟ್ ನ ಕೊಡ್ತಾರೆ ಅಂತ ಓಪ್ ಇಟ್ಕೊಂಡಿದೆ. ಬಟ್ ಹ್ಯೂಮನ್ ಟಾರ್ಚ್ ನ ಯಾಕೆ ಈ ತರ ತೋರಿಸಿದ್ರು ಅಂತ, ಸಚ್ ಎ ವೇಸ್ಟ್ ಆಫ್ ಟೈಮ್. ಎಡಿಟಿಂಗ್, ವಿಎಫ್ಎಕ್ಸ್, ಸಿಜಿಐ ಈ ವಿಷಯದಲ್ಲಿ ಬಂದಾಗ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅವರು ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಹೈ ಕ್ವಾಲಿಟಿನ ಕಂಪ್ರೆಸ್ ಮಾಡಿ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡಿಸ್ತಾರೆ. ಬಟ್ ಸ್ಟೋರಿ ಚೆನ್ನಾಗಿಲ್ಲ ಅಂದ್ರೆ ನೋ ಯೂಸ್ ಅಲ್ವಾ? ಇಷ್ಟನ್ನೆಲ್ಲ ಹೇಳದ್ಮೇಲೆ ನೀವುಗಳು ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿದ್ರೆ ನಿಜವಾಗ್ಲು ಮಾರ್ವಲ್ ಗೆ ಚಪ್ಪಲಿ ಏಟ್ ಫಿಕ್ಸ್. ಅವೆಂಜರ್ ಎಂಡ್ ಗೇಮ್ ಆದ್ಮೇಲೆ ಬಂದಿರುವಂತ ಮೂವಿಗಳು, ವೆಬ್ ಸೀರೀಸ್ ಗಳು ಇವೆಲ್ಲ ಕೂಡ ಮಾರ್ವಲ್ ನ ಡಿಸ್ಟ್ರಾಯ್ ಮಾಡ್ತಾ ಬರ್ತಾ ಇದೆ. ಇವೆಲ್ಲರ ಮಧ್ಯೆ ಸಣ್ಣದಾಗಿ ಒಂದೇ ಒಂದು ಓಪ್ ಇಟ್ಕೊಂಡ್ಬಿಟ್ಟಿದೆ ಈ ಡೆಡ್ ಪೂಲ್ ಮೇಲೆ. ಸಮಥಿಂಗ್ ಏನೋ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮತ್ತೆ ಹಳೆ ಸೂಪರ್ ಹೀರೋಗಳನ್ನ ಬ್ರಿಂಗ್ ಬ್ಯಾಕ್ ಮಾಡ್ಕೊಂಡು ಫ್ಯಾನ್ಸ್ ನ ಎಕ್ಸೈಟ್ ಮಾಡ್ತಾರೆ ಅಂತ. ಒರಿಜಿನಲ್ ಹಲ್ಕ್ ನ ಈಗ ನೋಡೋದಕ್ಕಾಗ್ತಾ ಇಲ್ಲ, ಫುಲ್ ಕಾಮಿಡಿ ಹಲ್ಕ್ ಆಗ್ಬಿಟ್ಟಿದ್ದಾನೆ. ಹಾಗೇನೆ ಸ್ಯಾಮ್ ವಿಲ್ಸನ್ ನ ಕ್ಯಾಪ್ಟನ್ ಅಮೆರಿಕಾಗಿ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೇ? ಮಾರ್ವಲ್ ಕ್ಯಾರೆಕ್ಟರ್ ಗಳೆಲ್ಲ ಸತ್ತೋಗ್ಬಿಟ್ಟಿದಾವೆ, ಇವುಗಳ ಮಧ್ಯೆ ಈ ಡೆಡ್
ಪುಲ್ ಬಂದು ಇನ್ನು ಕೆಳಕ್ ತಳ್ಬಿಡ್ತು ಅಷ್ಟೇನೆ ಈ ಸಿನಿಮಾ. ಏನಂದ್ರೆ ಏನು ಇಲ್ಲ, ಇಷ್ಟೊಂದೆಲ್ಲ ಹೇಳದ್ಮೇಲೂ ಕೂಡ ಏನಾದ್ರೂ ಒಂಚೂರು ಹೆಂಗಿದೆ ಅಂತ ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೋದ್ರೆ ಹೋಗಿ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಬಟ್ ಸ್ಟೋರಿ ವಿಷಯದಲ್ಲಿ ಬೇಜಾರು ಮಾಡ್ಕೊಂಡ್ ಬರೋದಂತೂ ಕನ್ಫರ್ಮ್. ಇದು ಮಾತ್ರ ನೆನ್ಪಿಟ್ಕೋಬೇಡಪ್ಪ. ಇಷ್ಟ ಬಿಟ್ರೆ ಇನ್ನೇನ್ ಹೇಳೋದು, ಏನಿಲ್ಲ, ಮುಗೀತು, ಬರ್ತೀನಿ, ಟಾಟಾ, ಬಾಯ್ ಬಾಯ್.